ರಾಜೇಂದ್ರ ಚೋಳ ಹುಟ್ಟೋದಕ್ಕಿಂತ 300 ವರ್ಷಗಳಿಗಿಂತ ಮುಂಚೆನೆ ಪೂರ್ವ ಏಷ್ಯಾ ಮೇಲೆ ನಮ್ಮ ಕನ್ನಡ ನಾಡಿನ ಚಕ್ರವರ್ತಿ ವಿನಯಾದಿತ್ಯ ಕಾಲಿಟ್ಟಿರ್ತಾನೆ ಚಾಲುಕ್ಯರ ನೌಕಾಪಡೆ ದ ಪವರ್ ಆಫ್ ಕರ್ನಾಟಕ ಈ ಕರ್ನಾಟ ಬಲ ರಾಕ್ಷಸ ಪಡೆ ಅಬ್ಬರಿಸಿ ಬೊಬ್ಬರಿದ ರೀತಿಗೆ ಹೆದರಿ ಇವತ್ತಿನ ಸಿಲೋನ್ ಅಥವಾ ಶ್ರೀಲಂಕಾ ಖಮೇರ್ ಅಂದ್ರೆ ಕಂಬೋಡಿಯಾ ಈ ಸಾಮ್ರಾಜ್ಯಗಳು ವಿನಯಾದಿತ್ಯನಿಗೆ ಶರಣಾಗಿದ್ರು ಅಂತ 678 ರ ಮಹಾರಾಷ್ಟ್ರದ ಕೊಲ್ಲಾಪುರ ತಾಮ್ರಪಟ ಹೇಳಿದ್ರೆ केलरम बीसियु मित्तियुम पिडिदु मार्दिट्टु गदा दंडदिम केलरम गुर्दियु मुर्दियुम थिरुपियु थेदु भुजा दंडदिम केलरम कुत्तियु मित्तियुम पणजियुम पोयदु धलुर दंडदिम कलिकट्टाने कडंगि कोल्वतरदि कोंदन मरुनंदनम नानु ईग हेळोके होरटिरोदु ओंदु इतिहासद कालगर्भदल्लि हुदिगि होगिरो विषय ನಮ್ಮ ನೆಲದಲ್ಲೇ ಹುಟ್ಟಿ ಅದ್ವಿತೀಯ ಸಾಧನೆ ಮಾಡಿದ ಕೆಲವರನ್ನ ಇತಿಹಾಸಕಾರರು ನಮ್ಮಂತ ಇತಿಹಾಸ ಪ್ರೇಮಿಗಳು ಇತಿಹಾಸ ಪುಸ್ತಕದಲ್ಲಿ ಮರ್ತೇ ಹೋಗಿರೋದು ದುರ್ದೈವ ಅಂತ ಅಂದ್ರೆ ತಪ್ಪಾಗದೇ ಇಲ್ಲ ಅವನ ಲಕ್ಷಾಂತರ ಎದೆಗುಂದದ ವೀರಾಳುಗಳು ಜಯಬೇರಿ ಸದ್ದಿಗೆ ಹೆಜ್ಜೆ ಹಾಕ್ತಾ ಇದ್ರೆ ಸಾವಿರಾರು ಮದ್ದಾನಗಳಿಂದ ಕುದುರೆ ಕಾಲಾಳುಗಳಿಂದ ಅವನ ಬೃಹತ್ ದೈತ್ಯ ರಾಕ್ಷಸ ನೌಕಾಪಡೆ ಕರ್ನಾಟಕ ಬಲದ ಸೇನಾ ಸಮೂಹವನ್ನು ಎದುರಿಸುವ ಎದೆ ಯಾರಿಗಾದರೂ ಇತ್ತ ಯಾಕಂದ್ರೆ ಬಹಳ ವಿರಳವಾಗಿ ಹೀರೋಗಳು ಹುಡುತ್ತಾರೆ ನಮ್ಮ ಕನ್ನಡ ನಾಡಿನ ಕ್ಲಾಸಿಕ್ ಹೀರೋಗಳಾದ ಅಮೋಘವರ್ಷ ಇಮ್ಮಡಿ ಪುಲಕೇಶಿ ಸತ್ತಾಶ್ರಯ ಇವರ ತೂಕಕ್ಕೇನೆ ಮತ್ತೊಬ್ಬ ಮಹಾನ್ ಚಕ್ರವರ್ತಿ ಇರ್ತಾನೆ ದಕ್ಷಿಣ ಭಾರತದಲ್ಲೇ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದಂತ ಮೊದಲ ರಾಜವಂಶ ಚಾಲುಕ್ಯರಲ್ಲಿ ಹುಟ್ಟಿ ಕ್ರಿಸ್ತ ಶಕ 681 ರಿಂದ 696 ರವರೆಗೆ ಆಳಿ ಆ ವಂಶದಲ್ಲೇ ಅಪ್ರತಿಮ ವೀರನಾಗಿ ಬಾಳಿ ರನ್ನನ ಗದಾಯುದ್ಧದಲ್ಲಿ ದುರ್ದರಮಲ್ಲ ಅಂತ ಹೊಗಳಿಸಿಕೊಂಡ ಶ್ರೀ ಪೃಥ್ವಿವಲ್ಲಭ ಸತ್ತಾಶ್ರಯ ಯುದ್ಧಮಲ್ಲ ರಾಜಾಶ್ರಯ ಅಂತ ಬಿರುದುಗಳನ್ನು ಪಡೆದ ಚಾಲುಕ್ಯ ಪರಮೇಶ್ವರ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿಯ ಮೊಮ್ಮಗ ಅವನೇ ದ ಗ್ರೇಟೆಸ್ಟ್ ಆಫ್ ಚಾಲುಕ್ಯಸ್ ಚಕ್ರವರ್ತಿ ವಿನಯಾದಿತ್ಯ ಇದರ ಬಗ್ಗೆ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗೋಣ ಅತ್ಯಂತ ವೈಭವಿತವಾಗಿ ಆಳ್ವಿಕೆ ನಡೆಸಿದ್ದ ಪುಲಕೇಶಿಗೆ ಬಹಳ ಹಿಂದಿನಿಂದಲೂ ವೈರಿಗಳಾಗಿದ್ದಂತ ಪಲ್ಲವರು ಗುಟ್ರು ಹಾಕ್ತಾನೆ ಇರ್ತಾರೆ ಪಲ್ಲವರ ನರಸಿಂಹವರ್ಮನ ಬೀಕರ್ ಹೊಡೆತದಿಂದ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸುಮಾರು 13 ವರ್ಷಗಳ ಕಾಲ ಗ್ರಹಣ ಹಿಡಿಯುತ್ತೆ ಮುಂದೆ ಪುಲಕೇಶಿಯ ರಾಜಧಾನಿ ಬಾದಾಮಿ ವಾತಾಪಿಕುಂಡವಾಗಿ ಬದಲಾಗುತ್ತೆ ಪುಲಕೇಶಿ ಸತ್ತ ಮೇಲೆ ಕೃಷ್ಣ ಶಕ 665 ರಲ್ಲಿ ಅವನ ಮಗ 1ನೇ ವಿಕ್ರಮಾದಿತ್ಯ ಮತ್ತೆ ಚಾಲುಕ್ಯ ಸಾಮ್ರಾಜ್ಯವನ್ನ ಉನ್ನತ ಸ್ಥಿತಿಗೆ ತರೋದ್ರಲ್ಲಿ ಯಶಸ್ವಿ ಆಗ್ತಾನೆ ಈ ವಿಕ್ರಮಾದಿತ್ಯನ ಮಗನಾಗಿ ಚಾಲುಕ್ಯರ ಸಿಂಹಸ್ವಪ್ನ ಇಮ್ಮಡಿ ಪುಲಕೇಶಿ ಮೊಮ್ಮಗನೇ ಇವತ್ತಿನ ನಮ್ಮ ಹೀರೋ ವಿನಯಾದಿತ್ಯ ದಕ್ಷಿಣ ಭಾರತದ ಏಕ ಚಕ್ರಾಧಿಪತಿಯಾಗಿ ಮೆರೆದವನು ಈ ವಿನಯಾದಿತ್ಯ ಯಾಕೆ ನಾನು ಹೀಗೆ ಹೇಳಿದೆ ಅಂತ ಅಂದ್ರೆ ದಕ್ಷಿಣ ಅಥವಾ ತಮಿಳು ಸಾಮ್ರಾಜ್ಯಗಳು ಅಂದ್ರೆ ಕೇರಳದ ಚೇಳರು ತಮಿಳಿನ ಚೋಳರು ಪಾಂಡ್ಯರ ಸೈನ್ಯ ಇವೆಲ್ಲರಿಗೂ ಕೂಡ ಕಾಮನ್ ಶತ್ರು ಆಗಿದ್ದಂತ ಚಾಲುಕ್ಯರನ್ನ ವಿರೋಧ ಮಾಡಕ್ಕೆ ಅಂತನೇ ಪಲ್ಲವರ ನೇತೃತ್ವದಲ್ಲಿ ಒಂದು ಒಕ್ಕೂಟ ಮಾಡ್ಕೊಂಡಿರ್ತಾರೆ ಚಾಲುಕ್ಯರ ಪಾಲಿಗೆ ದೃಢವಾದ ಕಂಟಕನಾಗಿ ಪರಿಣಮಿಸಿದ್ದ ಪಲ್ಲವರ ಬೈರಂಗಾಗೆತನದ ಸೊಕ್ಕನ್ನು ಮುರಿದು ಅವರಿಂದ ಗೌರವ ಮತ್ತೆ ಉಡುಗೊರೆಗಳನ್ನ ಸ್ವೀಕಾರ ಮಾಡಿದ್ದ ಅಂತ ಉಲ್ಲೇಖ ಮಾಡ್ತಾರೆ ಈ ವಿನಯಾದಿತ್ಯನ ಪರಾಕ್ರಮಗಳನ್ನು ಹೇಳೋದಕ್ಕೆ ಮುಂಚೆ ರನ್ನನ ಗದಾ ಇದ್ದದ ಕೆಲವು ಸಾಲುಗಳು ನನ್ನ ಜ್ಞಾಪಕಕ್ಕೆ ಬರ್ತವೆ ಅವು ಇವನ ಭುಜಬಲದ ಪರಾಕ್ರಮಕ್ಕೆ ಹೋಲುತ್ತವೆ ಅಂತ ನಾನು ಅನ್ಕೋತೀನಿ ಕೆಲರಂ ಬಿಸಿಯು ಮೆತ್ತಿಯುಂ ಬಿಡಿದು ಮಾರ್ದಿಟ್ಟು ಗದಾ ದಂಡದಿಂ ಕೆಲರಂ ಗುರ್ದಿಯು ಮುರ್ದಿಯುಂ ತಿರುಪಿಯು ಥೇದು ಭುಜಾ ದಂಡದಿಂ ಕೆಲರಂ ಕುತ್ತಿಯು ಮೆತ್ತಿಯುಂ ಪಣಜಿಯುಂ ಪೋಯ್ದು ಧಲುರ್ ದಂಡದಿಂ ಕಲಿಕಟ್ಟಾನೆ ಕಡಂಗಿ ಕೊಲ್ವತರದಿ ಕೊಂದನ್ ಮರುನಂದನಂ ಇದರರ್ಥ ಕೆಲವರನ್ನ ಬೀಸಿ ಅದಿಮಿ ಹಿಡಿದು ಗದೆಯಿಂದ ಕುಟ್ಟಿ ಕೆಲವರನ್ನ ತೋಳುಗಳಿಂದ ಗುದ್ದಿ ತಿಕ್ಕಿ ತಿರುಚಿ ತೇದು ಕೆಲವರನ್ನ ಬಿಲ್ಲಿನಿಂದ ಇರಿದು ಎತ್ತಿ ಹಾಕಿ ಹೋರಾಡಿ ಹೊಡೆದು ಸಂಹಾರ ಮಾಡ್ತಾನೆ ಅತ್ಯಂತ ಕ್ರೂರವಾದಂತ ಆನೆ ಉತ್ಸಾಹದಿಂದ ಕೊಲ್ಲುವಂತೆ ಕಲಿಭೀಮ ಶತ್ರುಗಳನ್ನು ನಾಶ ಮಾಡಿದ ಅಂತ ಇದರ ಅರ್ಥ
ಇದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ ದಕ್ಷಿಣ ಭಾರತ ಬಿಡಿ ಉತ್ತರ ಭಾರತದಲ್ಲೂ ಕೂಡ ಇವನ ಹವ ಹೇಗಿತ್ತು ಅಂದ್ರೆ ಒರಿಸ್ಸದ ರಾಜನಾಗಿದ್ದ ಕಲಿಂಗಪತಿಯನ್ನ ಹೇಗೆ ಹತೋಟಿಯಲ್ಲಿ ಇಟ್ಟಿದ್ದ ಅಂತ ಅಂದ್ರೆ ಬ್ರಾಹ್ಮಣ ಒಬ್ಬನಿಗೆ ಭೂಮಿಯನ್ನ ಕೊಡಬೇಕಾದ್ರೆ ಈ ವಿನಯಾದಿತ್ತನ ಅಪ್ಪಣೆ ಕೇಳಿದ ಅಂತ 693 ರ ಶಾಸನ ಹೇಳುತ್ತೆ ಪಲ್ಲವರು ಕಳಬ್ರರು ಹಯ್ಯಯರು ಕಲಚೂರಿಗಳು ಸೇಂದ್ರಿಕ ವಿಲಾಸರು ಮಾಳವರು ಚೋಳರು ಪಾಂಡ್ಯರು ಆಳುವರು ಗಂಗರು ಮುಂತಾದ ಸಾಮ್ರಾಟಗಳಿಗೆ ವಿನಯಾದಿತ್ಯ ಸಾಮ್ರಾಟ ಆಗಿರ್ತಾನೆ ನಮಗೆ ಈಗಾಗಲೇ ಗೊತ್ತಿದೆ ಚಾಲುಕ್ಯರು ಮುಕ್ಕಾಲು ಪಾಲು ಭಾರತ ಆಳ್ತಿದ್ರು ಅಂತ ಪರಂಪರೆಯಿಂದ ಇದ್ದ ಪ್ರತಿತಿ ರೀತಿನೇ ದಕ್ಷಿಣ ಭಾರತದಲ್ಲಿ ಒಂದು ಗಟ್ಟಿಯಾದ ಬೇಸ್ನ ವಿನಯಾದಿತ್ಯ ಅದಾಗಲೇ ಮಾಡ್ಕೊಂಡಿರ್ತಾನೆ ಉತ್ತರ ಭಾರತಕ್ಕೂ ಅವನ ಅಂಕುಶ ಹಾಕಿರ್ತಾನೆ ಉತ್ತರ ಭಾರತ ಏನು ವಿನಿನ್ಗೆ ಹೊಸದೇನಾಗಿರಲಿಲ್ಲ ಯಾಕಂದ್ರೆ ಅವರ ಅಪ್ಪನ ಕಾಲದಲ್ಲೇ ಇವನು ಮಹಾರಾಷ್ಟ್ರದ ಹೊಯ್ಸರಾಯ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಪಂಜಾಬ್ನ ಗುರುದಾಸ್ಪುರ ಜಿಲ್ಲೆಯ ಪಟೋಡದ ತಾಮ್ರದ ಪಟದ ಪ್ರಕಾರ ಚೈಮೂಲ್ಯ ಅಂದ್ರೆ ಕೊಲೋಬಾದ ಚಚ್ಚೌಲ ಗ್ರಾಮ ಆ ಗ್ರಾಮವನ್ನು ದತ್ತುಬಿಟ್ಟ ಉಲ್ಲೇಖ ಇದೆ ಇವು ಮಹಾರಾಷ್ಟ್ರ ಮತ್ತೆ ಪಂಜಾಬ್ನಲ್ಲೂ ಕೂಡ ಚಾಲುಕ್ಯರ ಸೈನ್ಯದ ಕಮಾಂಡರ್ ಮತ್ತೆ ತುಕಡಿಗಳನ್ನ ಇದ್ದದ ಬಗ್ಗೆ ಸ್ಪಷ್ಟವಾಗಿ ನಿರೂಪಿಸುತ್ತವೆ ಉತ್ತರಪದೇಶ್ವರ ಅಂತ ಕರೆಸಿಕೊಳ್ತಿದ್ದ ಕನೋಜ್ನ ಹರ್ಷವರ್ಧನ ತೀರ್ಕೊಂಡ ಮೇಲೆ ಅಲ್ಲಿನ ರಾಜಕೀಯ ಸಂಪೂರ್ಣ ಬದಲಾಗುತ್ತೆ ನೇಪಾಳಿ ಮತ್ತೆ ಟಿಬೆಟ್ ಸೈನ್ಯ ಇವರ ಉಪಟಳದ ಜೊತೆಗೆ ಮಗದ ಸೈನ್ಯ ಕೂಡ ಕನೋಜ್ನ ದರೋಡೆಗೆ ಇಳಿದುಬಿಟ್ಟಿರುತ್ತವೆ ಇಂಥ ಸಮಯದಲ್ಲಿ ಕನೋಜ್ನ ಯಶೋವರ್ಮನ ಮಗದದ ರಾಜನನ್ನು ಸೋಲಿಸಿ ಗಂಗಾ ಯಮುನಾ ಪಾಲಿಧ್ವಜ ಅಂದ್ರೆ ಗಂಗಾ ಯಮುನಾ ಪ್ರದೇಶದ ಸಾಮ್ರಾಜ್ಯದ ಧ್ವಜ ಮತ್ತು ಚಿಹ್ನೆಯನ್ನ ಪಡ್ಕೊಂಡವನು ಅಂತ ಬಿರುದು ಪಡ್ಕೊಂಡಿರ್ತಾನೆ ನಾನೀಗ ಹೇಳೋ ಒಂದು ಇಂಪಾರ್ಟೆಂಟ್ ಸತ್ಯನ ನೀವು ಕೂಡ ತಿಳ್ಕೊಂಡು ಬೇರೆವರಿಗೂ ತಿಳಿಸಿ ಹೆಮ್ಮೆಪಡಿ ಗರ್ವ ಪಡ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ನಾವು ಪದೇ ಪದೇ ಹೆಚ್ಚಾಗಿ ಏನೇನು ಕೇಳಿಸ್ಕೊಳ್ತೀವೋ ಅದೇ ನಿಜ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಇದೇ ರೀತಿಯ ಒಂದು ಸುಳ್ಳು ರಾಜೇಂದ್ರ ಚೋಳ ಅವನ ನೌಕಾಪಡೆ ಬಳಸಿ ಸೌತ್ ಈಸ್ಟ್ ಏಷ್ಯಾ ಆಳಿದ ಭಾರತದ ಮೊಟ್ಟಮೊದಲ ರಾಜ ಅಂತ ಇದೇ ಸುಳ್ಳನ್ನು ಈಗಲೂ ಕೂಡ ಹರಿಬಿಡ್ತಾ ಇದ್ದಾರೆ ಆದರೆ ನಿಜ ಏನಪ್ಪ ಅಂದ್ರೆ ರಾಜೇಂದ್ರ ಚೋಳ ಹುಟ್ಟೋದಕ್ಕಿಂತ 300 ವರ್ಷಗಳಿಗಿಂತ ಮುಂಚೆನೇ ಪೂರ್ವ ಏಷ್ಯಾ ಮೇಲೆ ನಮ್ಮ ಕನ್ನಡ ನಾಡಿನ ಚಕ್ರವರ್ತಿ ವಿನಯಾದಿತ್ಯ ಕಾಲಿಟ್ಟಿರ್ತಾನೆ ಚಾಲುಕ್ಯರ ನೌಕಾಪಡೆ ದ ಪವರ್ ಆಫ್ ಕರ್ನಾಟಕ ಈ ಕರ್ನಾಟಕ ಬಲ ರಾಕ್ಷಸ ಪಡೆ ಅಬ್ಬರಿಸಿ ಬೊಬ್ಬರಿದ ರೀತಿಗೆ ಹೆದರಿ ಇವತ್ತಿನ ಸಿಲೋನ್ ಅಥವಾ ಶ್ರೀಲಂಕಾ ಖಮೇರ್ ಅಂದ್ರೆ ಕಂಬೋಡಿಯಾ ಈ ಸಾಮ್ರಾಜ್ಯಗಳು ವಿನಯಾದಿತ್ಯನಿಗೆ ಶರಣಾಗಿದ್ರು ಅಂತ 678ರ ಮಹಾರಾಷ್ಟ್ರದ ಕೊಲ್ಲಾಪುರ ತಾಮ್ರಪಟ ಹೇಳಿದ್ರೆ ಕ್ಯಾಮರಾ ಲಂಕಾ ಮತ್ತು ಪರಿಶಿಕ ಅಂದ್ರೆ ಪರ್ಷಿಯ ದೇಶಗಳು ಹೆದರಿ ಕಪ್ಪು ಕಾಣಿಗಳನ್ನು ಕೊಡ್ತಿದ್ರು ಅಂತ ಒಕ್ಕಿಲೇರಿ ತಾಮ್ರಪಟ ಹೇಳುತ್ತೆ ಇದಕ್ಕೆ ಜೀವಂತ ಸಾಕ್ಷಿ ಅನ್ನೋ ಹಾಗೆ 3 ಏಪ್ರಿಲ್ 697 ರಂದು ಸಿರಿಸಿ ಪ್ಲೇಟ್ನಲ್ಲಿ ಜಮ್ಮಲಗಾಮ ಕಸಾರ್ ಸಿರಿಸಿ ತಾಮ್ರಪಟಗಳು ಚಾಲುಕ್ಯರ ರಾಜಕೀಯ ಪ್ರಾಬಲ್ಯ ಎಷ್ಟರ ಮಟ್ಟಿಗೆ ಸೌತ್ ಈಸ್ಟ್ ಏಷ್ಯನ್ ಭಾಗದ ಮೇಲಿತ್ತು ಅಂತ ಹೇಳುತ್ತವೆ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ನಾನು ಪದೇ ಪದೇ ಯಾಕೆ ಕನ್ನಡ ಸಾಮ್ರಾಜ್ಯ ಕರ್ನಾಟಕ ಈಸ್ ವರ್ಲ್ಡ್ ವಿತ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತೀನಿ ಅಂದರೆ ನಮ್ಮ ಚಾಲುಕ್ಯರ ರಾಯಭಾರ ಕಚೇರಿ ಚೀನಾದಲ್ಲಿ ಇರುತ್ತೆ ಅಂತ ಅಂದರೆ ಮೈ ನಿವಿರೇರಿಸುವ ವಿಷಯ ಅಲ್ವಾ ಹೌದು 692ರಲ್ಲಿ ಮತ್ತೆ 693ರಲ್ಲಿ ಕೊಲ್ಲಾಪುರ ದತ್ತಿ ಪ್ಲೇಟ್ನಲ್ಲಿ ಚೀನಾದಲ್ಲಿ ಚಾಲುಕ್ಯರ ರಾಯಭಾರ ಕಚೇರಿ ಇತ್ತು ಅಂತ ಚೀನಿ ರೈಟಿಂಗ್ಸ್ನಲ್ಲಿ ಚಾಲುಕ್ಯರನ್ನು ಚಿಲುಕಿ ಪುಲೋ ಅಂತ ಉಲ್ಲೇಖ ಮಾಡ್ತಾರೆ ಕಾಂಬೋಡಿಯಾದ ಖಮೇರ್ ದ್ವೀಪದ ಮೂಲಕ ಪ್ರಯಾಣಿಸಿದ ಚಾಲುಕ್ಯ ವಲ್ಲಭ ಅಂತ ಇದೆ ಇದು ಕಾಂಬೋಡಿಯಾದ ಮೇಲೆ ದಂಡೆತ್ತಿ ಹೋದ ವಿನಯಾದಿತ್ಯನ ಮೊದಲ ವಿಜಯದ ಉಲ್ಲೇಖ ಇದನ್ನು ಬರೆದಿರೋದು ಚೀನಾ ಇತಿಹಾಸಕಾರ ಮಾಟ್ವಾನ್ ಇಲಿನ್ ಅಂತ ನಾನು ಈ ಹಿಂದೆನೇ ಹೇಳಿದ್ದೆ ಭಾರತದಲ್ಲಿ ಪಾರ್ಸಿ ಅಂತ ಕರೆಸ್ಕೊಳ್ಳೋ ಜರಾಸ್ಟ್ರಿಯನ್ ಆಗಿದ್ದ ಇರಾನ್ನ ಜನ ಕನ್ನಡಿಗ ಚಾಲುಕ್ಯರಿಗೆ ಋಣಿಯಾಗಿರಬೇಕು ಅಂತ ಇವತ್ತಿಗೆ 0.005% ಅವರ ಜನಸಂಖ್ಯೆ ಇದ್ದರೂ ಕೂಡ ಟಾಟಾ ಗ್ರೂಪ್ನ ರತನ್ ಟಾಟಾ ಜೆಮ್ಸೆಟ್ ಟಾಟಾ ಮತ್ತು ಅವರ ಕುಟುಂಬ ಹರ್ದೇಶೀರ್ ಗೋದ್ರೇಶ್ ನಮಗೆಲ್ಲ ಕರೋನಾ ವ್ಯಾಕ್ಸಿನ್ ತಯಾರಿಸ್ಕೊಟ್ಟಂಥ ಒಸೈರಸ್ ಪೂನವಾಲಾ ಅವರ ಕುಟುಂಬ ಇರಾನಿಗಳು ಫಾದರ್ ಆಫ್ ದಿ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಕರೆಸ್ಕೊಳ್ಳೋ
ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ಹೋಮಿ ಜಹಾಂಗೀರ್ ಬಾಬಾ ಹೀಗೆ ಅನೇಕ ಬಿಸಿನೆಸ್ಗಳನ್ನ ನಡೆಸಿದಂಥ ಕೀರ್ತಿ ಮತ್ತು ಈ ದೇಶದ ಎಕನಾಮಿನಲ್ಲಿ ಅವರ ಪಾತ್ರಕ್ಕೆ ನಾವು ಹೆಮ್ಮೆ ಪಡಲೇಬೇಕು ಈ ಭಾಗಕ್ಕೆ ಹೋಗೋ ಮುಂಚೆ ನಿಮಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಳನೇ ಶತಮಾನದಲ್ಲಿ ಜರಾಸ್ಟ್ರಿಯನ್ ಸೆಸ್ಸಾನಿಯ ಸಾಮ್ರಾಜ್ಯ ಇರಾನ್ ಮತ್ತು ಇರಾಕ್ ಭಾಗಗಳನ್ನು ಆಳ್ತಾ ಇರ್ತಾರೆ ಇವರ ಸಾಮ್ರಾಜ್ಯದ ಪೂರ್ವದ ಮೆಡಿಟರೇನಿಯನ್ ಭಾಗದಿಂದ ಹಿಡಿದು ಅರೇಬಿಯನ್ ಕೆಲವು ಭಾಗಗಳು ಮತ್ತು ಸೆಂಟ್ರಲ್ ಏಷ್ಯಾ ಭಾಗಗಳನ್ನು ಕೂಡ ಆಳ್ತಾ ಇರ್ತಾರೆ ಬೈಜಂಟಿಯನ್ ಎಂಪೈರ್ ಇವರ ಮೇಲೆ ನಿರಂತರ ದಾಳಿ ಮಾಡ್ತಾ ಇರ್ತಾರೆ ಖಲೀಫತ್ ಸಾಮ್ರಾಜ್ಯದ ಉಮರ್ ಅಂತೂ ಸುಮಾರು 10 ವರ್ಷ ನಿರಂತರ ಸಸ್ಸಾನಿಯನ್ಗಳ ಮರಣ ಹೋಮನ ನಡೆಸಿರ್ತಾನೆ ಇಂತಹ ಭೀಕರ ರಕ್ತಪಾತ ಸಮಯದಲ್ಲಿ 7ನೇ ಶತಮಾನದ ಕೊನೆ ಮತ್ತೆ 8ನೇ ಶತಮಾನದ ಆರಂಭದಲ್ಲಿ ಎರಡು ಸಾಮ್ರಾಜ್ಯಗಳ ನಡುವೆ ಯುದ್ಧದ ಭೀಕರತೆಗಳಿಗೆ ಬೇಸತ್ತ ಪಾರ್ಸಿ ಜನ ತಮ್ಮ ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಮಹಾರಾಷ್ಟ್ರ ಮತ್ತು ಗುಜರಾತ್ ಗಡಿ ಭಾಗಗಳ ಮೂಲಕ ಭಾರತಕ್ಕೆ ವಲಸೆ ಬಂದು ಸೆಟ್ಲ್ ಆಗ್ತಾರೆ ಹಾಗಾದರೆ ನೀವು ಕೇಳಬಹುದು ಈ ಕಥೆಗೂ ಕನ್ನಡ ಚಾಲುಕ್ಯರಿಗೂ ಏನು ಸಂಬಂಧ ಅದರಲ್ಲೂ ಇಮ್ಮಡಿ ಪುಲಕೇಶಿ ಮೊಮ್ಮಗ ವಿನಯಾದಿತ್ಯ ಇಲ್ಲಿ ಏನು ಮಾಡಿದ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ವಲ್ಲ ಅಂತ ಒಕ್ಕಿಲೇರಿ ತಾಮ್ರಪಟಗಳು ಚಾಲುಕ್ಯರ ಪರಶಿಕ ಅಂದರೆ ಇರಾನ್ನಿಂದ ಕಪ್ಪಕಾಣಿಗಳನ್ನು ಸ್ವೀಕರಿಸ್ತಾ ಇದ್ದರು ಅಂತ ದಾಖಲು ಮಾಡುತ್ತೆ ಕೊಲ್ಲಾಪುರದ ತಾಮ್ರಪಟಗಳು ಸ್ತ್ರೀ ರಾಜ್ಯದ ರಾಣಿ ವಿನಯಾದಿತ್ಯನಿಗೆ ಗೌರವ ಮರ್ಯಾದೆಗಳನ್ನು ಕೊಟ್ಟಲು ಅಂತ ಉಲ್ಲೇಖ ಮಾಡುತ್ತೆ ಯಾವುದಪ್ಪ ಇದು ಸ್ತ್ರೀ ರಾಜ್ಯ ರಾಜ್ಯ ಅಂದರೆ ಒಲುಕ ಸಮುದ್ರ ಅಥವಾ ಇವತ್ತಿನ ಗಲ್ಫ್ ಅಥವಾ ಕುಚ್ ಆಚೆ ಇದ್ದ ಪರ್ಷಿಯಾ ಅಥವಾ ಇರಾನ್ ದೇಶ ಆ ರಾಣಿ ಯಾರಂದ್ರೆ ಮೂರನೇ ಯಾದ್ಯಗರ್ಡ್ ಅಂತ ಅವಳ ಆಳ್ವಿಕೆಯಲ್ಲಿ ಆಕ್ರಮಣಕಾರಿ ಅರಬ್ ಪಡೆಗಳ ವಿರುದ್ಧ ಸಸ್ಯಾನಿಯನ್ ಕಮಾಂಡರ್ ಆಗಿದ್ದವಳು ರಾಣಿ ಅಪರ್ನಿಕ ಈ ಸಮಯದಲ್ಲಿ ಪರ್ಷಿಯಾ ಮೇಲಿನ ಭಯಾನಕ ಅರಬ್ ಆಕ್ರಮಣಗಳಿಂದ ಲಂಕಾ ಮತ್ತು ಪರ್ಷಿಯಾ ಮುಖ್ಯಸ್ಥರು ಈ ದೇಶದಲ್ಲಿನ ಅಸ್ಥಿರ ರಾಜಕೀಯ ಪರಿಸ್ಥಿತಿಗಳಿಂದ ಚಾಲುಕ್ಯ ವಿನಯಾದಿತ್ಯನ ರಕ್ಷಣೆಯನ್ನು ಕೋರಿರ್ತಾರೆ ಯಾಕಂದ್ರೆ ಈ ಹಿಂದೆ 636 ರಲ್ಲಿ ಮುಂಬೈನ ತಾಣೆಯನ್ನು ವಶಪಡಿಸಿಕೊಳ್ಳಕ್ಕೆ ಸಮುದ್ರದ ಮೂಲಕ ದಂಡಯಾತ್ರೆಯ ಮೂಲಕ ಭಾರತದ ಮೇಲೆ ಮೊದಲ ಅರಬ್ ಖಲೀಫತ್ ಸೈನ್ಯದ ಆಕ್ರಮಣ ನಡೆಯತದೆ ಸೋತು ಸುಣ್ಣವಾದ ಮೇಲೆ ಮತ್ತೆ ಇನ್ನೊಂದು ಸಾರಿ ಗುಜರಾತ್ನ ಬುರೂಚನ ವಶಪಡಿಸಿಕೊಳ್ಳಕ್ಕೆ ಬಂದಾಗ ಇಡೀ ನಮ್ಮ ಇಮ್ಮಡಿ ಪುಲಕೇಶಿಯ ಸುಸಂಘಟಿತ ದ ಪವರ್ ಆಫ್ ಕರ್ನಾಟಕ ಅಂತ ಕರೆಸ್ಕೊಳ್ತಿದ್ದಂಥ ಬೃಹತ್ ರಾಕ್ಷಸ ಪಡೆ ಕರ್ನಾಟಕ ಬಲದ ನೌಕಾಪಡೆಗಳು ಅದರ ತುಕಡಿಗಳು ಭದ್ರಕೋಟೆ ರಚನೆ ಮಾಡಿಕೊಂಡು ದಾಳಿ ಮಾಡಿ ಅಬ್ಬರಿಸಿದ್ದಂಥ ರೀತಿಗೆ ಹೆದರಿ ಅರಬ್ ಪಡೆಗಳು ಭಾರತ ಬಿಟ್ಟು ಓಡೋಗಿರ್ತವೆ ಪಾರ್ಸಿಗಳಿಗೆ ಪುರಿ ರತ್ನಗಿರಿ ಮತ್ತು ಇತರ ಕರಾವಳಿ ಭಾಗಗಳಲ್ಲಿ ಆಶ್ರಯ ಕೊಟ್ಟಿರ್ತಾರೆ ಹಾಗೆಯೇ ಇದೇ ಕಾರಣಕ್ಕೆ ಮೊಮ್ಮಗ ವಿನಯಾದಿತ್ಯನ ಕಾಲದಲ್ಲಂತೂ 7ನೇ ಶತಮಾನದ ಕೊನೆಯ 30 ವರ್ಷಗಳಲ್ಲಿ ಇರಾನ್ನ ಖುರಾಸನ್ ಮತ್ತಿತರ ಭಾಗಗಳಲ್ಲಿ ಬಂದಂಥ ಪಾರ್ಸಿಗಳು ಠಾಣೆಯ ಸಂಜನ್ ಬಾಂಬೆ ಹತ್ತಿರದ ಬಿಸಿನೆಸ್ನಲ್ಲಿ ವಲಸೆ ಬಂದು ಸೆಟ್ಲ್ ಆಗಿರ್ತಾರೆ ಹೀಗೆ ಇಡೀ ಭಾರತವನ್ನು ಪಾರ್ಸಿಗಳನ್ನು ಅಬ್ಬರದಿಂದ ಭಯಾನಕ ಕುತ್ತಿನಿಂದ ಕಾಪಾಡಿದವರು ನಮ್ಮ ಕನ್ನಡದ ಚಾಲುಕ್ಯರು ಇದೇ ಕಾರಣಕ್ಕೆ ನಾನು ಚಾಲುಕ್ಯರಿಗೆ ಋಣಿಯಾಗಿರಬೇಕು ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ನಮಸ್ಕಾರ